ಮಾಡುವುದನ್ನು ನೋಡಿಯೂ ಕೂಡ ಕೆಲವರಿಗೆ ಅಸೂಯೆ ಉಂಟಾಗುತ್ತದೆ. ಆದರೂ ಸಹ ಅವರುಗಳಿಗೂ ಒಳ್ಳೆಯ ದಾರಿಯನ್ನು ತೋರಿಸಬೇಕು. ಹಾಗೆ ಒಳ್ಳೆಯ ದಾರಿ ತೋರಿಸದೇ ಇದ್ದಲ್ಲಿ ಕಳ್ಳದಾರಿ ಮಾತ್ರವೇ ಹುಡುಕಿಕೊಂಡು ಬರುತ್ತದೆ. ವಿವರಣೆ: ಯಾರಾದರೂ ಇತರರಿಗೆ ಒಳ್ಳೆಯದನ್ನು ಮಾಡಿದಾಗ ಅವರಿಗೆ ಕೃತಜ್ಞತೆ ಸಲ್ಲಿಸುವುದು ಮತ್ತು ಅವರ ಒಳ್ಳೆಯ ಕಾರ್ಯಗಳಿಗಾಗಿ ಅವರನ್ನು ಹೊಗಳುವುದು ಸಾಮಾನ್ಯವಾಗಿ ಕಂಡುಬರುತ್ತದೆ. ಆ ಒಳ್ಳೆಯದಕ್ಕಾಗಿ ಹೊಗಳಿದವರ ಬಗ್ಗೆ ಅಸೂಯೆ ಪಡುವ ಜನರು ಸಹ ಈ ಸಮಾಜದಲ್ಲಿ ಯಾವಾಗಲೂ ಇದ್ದಾರೆ. ಹಿಂದಿನ ಕಾಲದಲ್ಲಿ ಸಾಮಾನ್ಯವಾಗಿ ಜನರು ಯಾವಾಗಲೂ ಉದಾಹರಣೆಗಳನ್ನು ನೀಡುವ ಮೂಲಕ ಒಳ್ಳೆಯದನ್ನು ಮಾಡಲು ಪ್ರೋತ್ಸಾಹಿಸುತ್ತಲಿದ್ದರು. ಅಲ್ಲದೆ ಜನರು ವಿನಯದಿಂದ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದರು. ಆದರೆ ಯುಗಯುಗಾಂತರಗಳಲ್ಲಿ ಒಳ್ಳೆಯ ಕೆಲಸ ಮಾಡುವವರ ಸಂಖ್ಯೆ ಕಡಿಮೆಯಾಗಿ ಬಿಟ್ಟಿದೆ. ಒಳ್ಳೆಯ ಕಾರ್ಯಗಳನ್ನು ಮಾಡಲು ನಿರಂತರವಾದ ಪ್ರೋತ್ಸಾಹ ನೀಡುತ್ತಲಿರಬೇಕು. ಅಸೂಯೆ ಪಡುವವರನ್ನು ಸಹ ಈ ಜಗತ್ತಿನಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸಲು ಒಳ್ಳೆಯ ಕಾರ್ಯಗಳನ್ನು ಮಾಡಲು ಪ್ರೋತ್ಸಾಹಿಸುತ್ತಲಿರಬೇಕು. ಇಲ್ಲವಾದರೆ ಜಗತ್ತನ್ನು ವಿನಾಶದೆಡೆಗೆ ನಡೆಸುವ ಮೋಸದ ದುರ್ಮಾರ್ಗಗಳು ಹೆಚ್ಚಾಗುತ್ತದೆ ಎಂದು ಅಮ್ಮನವರು ಈ ದೈವವಾಣಿಯ ಮೂಲಕ ಸೂಚನೆ ನೀಡಿದ್ದಾರೆ. ಓಂ ಶಕ್ತಿ.